ಸಾವಿರ ಭೂ ಹೆಕ್ಟರ್ ಪ್ರದೇಶ ಹಾಳಾಗೋಗಿದೆ. 6,070 ಕುಟುಂಬಗಳು ನಿರಾಶ್ರಿತರಾಗಿದ್ದಾವೆ. ಅದರಲ್ಲಿ ಒಂದು ಕುಟುಂಬ ನಿಮಗೆ ಬಂದಿದೆ. ವೇದಿಕೆ ಮೇಲೆ ಎಲ್ಲರಿಗೂ ಹೇಳ್ತಾನೆ ಇರೋರಿಗೆ, ನೀವು ಟಿವಿಗಳಲ್ಲಿ ಮೊದಲು ಸೋಷಿಯಲ್ ಮೀಡಿಯಾದಲ್ಲಿ ಟಿವಿಲಿ ನೋಡಿದ್ರೆ ಒಂದು ಮನೆ ಹೀಗಿರುತ್ತೆ, ಕೇವಲ 1.5 ನಿಮಿಷದಲ್ಲಿ ಒಂದು ಮನೆ ಕುಸಿತೋಗುತ್ತೆ. ಅದನ್ನ ಎಷ್ಟು ಜನ ವೈರಲ್ ಮಾಡಿದ್ರೋ ನೋಡಿದ್ರೋ ಬಿಟ್ಟರೋ ಗೊತ್ತಿಲ್ಲ. ಇಡೀ ಕೊಡಗಿನ ಸಮಸ್ಯೆ, ಕೇರಳದ ನಂತರ ಸಹ್ಯಾದ್ರಿ ಕಟ್ಟದ ಕೊಡಗಿನ ಸಮಸ್ಯೆ ಇಷ್ಟು ದೊಡ್ಡದಾಗಿದೆ ಅಂತ ಅರ್ಥ ಆಗಿದ್ದು ಇವ್ರ ಮನೆ ಕುಸಿತೋಗಿದ್ರಿಂದ ಅವ್ರು ಇವತ್ತು ಇಲ್ಲಿ ಬಂದಿದ್ದಾರೆ. ಅವ್ರು ಒಂದೇ ಮಾತಲ್ಲಿ ಹೇಳಿದೆ, 10 ಮಕ್ಕಳನ್ನ ಬೆಂಗಳೂರು ನಗರದಲ್ಲಿ ಓದಿಸೋಂಥ ವ್ಯವಸ್ಥೆ ನಾನು ಮಾಡ್ತೇನೆ, ಕೊಡಿ. ಅದು ಯಾವ ರೀತಿ ಹೇಳಿದೆ ಅಂದರೆ, ನಾನು ಬಂದಂಥ ದಿನ ವೇದಿಕೆಯಲ್ಲಿ 10 ಮಕ್ಕಳನ್ನ ನಾನು ಪಡೀತೇನೆ, ನನ್ನ ಜೊತೆಯಲ್ಲಿ ನಾನು ಕರ್ಕೊಂಡು ಹೋಗ್ತೇನೆ. ಅದೇ ರೀತಿ ಹಣಕಾಸಿನ ನೆರವು ಬಗ್ಗೆ ಮಾತನಾಡೋದು, ಬಹಳಷ್ಟು ದಾನಿಗಳು ಅವರವರಿಗೆ ತೋಚಿದಂತೆ ಅವರವರು ಸಹಾಯ ಮಾಡಿದ್ದಾರೆ. ನಮ್ಮ ಚಂದ್ರಚೂಡ್ ಅವರಿಗೆ ನಾನು ಇವತ್ತು ನಿಮ್ಮ ಮುಖಾಂತರ ಒಂದು ಮಾತು ಕೊಡ್ತೇನೆ. ನನ್ನ ಕುರುಕ್ಷೇತ್ರ ಸಿನಿಮಾನ ಇಡೀ ರಾಜ್ಯಾದ್ಯಂತ ನಾನು ಬಿಡುಗಡೆ ಮಾಡೋದಕ್ಕಿಂತ ಮುಂಚಿತವಾಗಿ ನಿಮಗೆ ಬೆನಿಫಿಟ್ ಶೋ ಒಂದು ದಿನ ಮುಂಚಿತವಾಗಿ ಕೊಡ್ತೇನೆ, ನಿಮ್ಮ ಮಾಡಿ. ಪ್ರಪಂಚಾದ್ಯಂತ ಬಿಡುಗಡೆ ಮಾಡ್ತೇವೆ, ಭಾರತ ದೇಶದಲ್ಲೇ ಅಲ್ಲ, ಇಡೀ ಪ್ರಪಂಚಾದ್ಯಂತ ಒಂದು ಶುಕ್ರವಾರ ಬಿಡುಗಡೆ ಮಾಡಿದ್ರೆ ಗುರುವಾರ ಕೊಡಗಿನ ಸಂತ್ರಸ್ತರಿಗೆ ನೆರವು ನೀಡೋದಕ್ಕೋಸ್ಕರ ನಿಮಗೆ ನಾನು ಕೊಡ್ತೇನೆ. ಚಿತ್ರಮಂದಿರಕ್ಕೆ ಬಾಡಿಗೆನ ನಾನೇ ಕಟ್ತೇನೆ. ಆದರೆ ಟಿಕೆಟಿನ ದರವನ್ನು ಈ ಸಂಸ್ಥೆನೆ ತೀರ್ಮಾನ ಮಾಡಬಹುದು. ಕನ್ನಡ ಚಿತ್ರರಂಗದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ನಂತರ ಒಂದು ಪೌರಾಣಿಕ ಚಿತ್ರ ಅದ್ಧೂರಿಯಾಗಿ ಬಂದಿದೆ ಅಂದರೆ ಅದು ಮೊದಲನೇ ಸ್ಥಾನದಲ್ಲಿ ಕುರುಕ್ಷೇತ್ರ. ಭಾರತದಲ್ಲಿ ಒಂದು ಪೌರಾಣಿಕ ಚಿತ್ರ ಕುರುಕ್ಷೇತ್ರ ಚಿತ್ರನ ಒಂದು 3D ಮತ್ತು 2D ಅಲ್ಲಿ ಮಾಡಿರ್ತಕ್ಕಂಥದ್ದು ಅದು ನಮ್ಮ ಭಾಷೆಯಲ್ಲಿ ಮೊದಲನೇದಾಗಿ.